ನನ್ ಪಾಡು ಮನೆಯಲ್ಲಿ ನಾಯಿ ಪಾಡಾಗ್ಬಿಟ್ಟಿದೆ ಕಣೋ. ಯಾಕೋ ನಿನ್ ಹೆಂಡತಿ ಏನಾದ್ರು ತತ್ಕದ್ಲ? ನಿನ್ ಹೆಂಡತಿ ಎಲ್ಗ ಹೋದ್ಲು? ಯಾರ ಜೊತೆ ಹೋದ್ಲು? ಈಗ ಏನ್ ಮಾಡ್ತಿರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನನ್ ಮಗನೇ, ನೀನ್ ಕುಡ್ದು ನಿಗುರ್ಕೊಳ್ಳೋದಲ್ದೆ ನನ್ನ ಮಾನ ಮರ್ಯಾದಿನೂ ಫೋರ್ತ್ ಕ್ರಾಸ್ ಸೆಕೆಂಡ್ ಮೇನ್ ಅಲ್ಲಿ ಅರಾಜಾಗ್ತಾ ಇದ್ಯಾ. ನಾನ್ ಬರೋ ಅಷ್ಟ್ರಲ್ಲಿ ನೆಗದ್ ಬಿದ್ದು ಸಾಯೋ ಲೋಫರ್, ಬದುಕಿದ್ರೆ ಗ್ರೈಂಡರ್ ಅಲ್ಲಿ ಹಾಕಿ ಸಾಯಿಸ್ಬಿಡ್ತೀನಿ ತಿನ್ನೋಕಿ. ಶ್ರುತಿ, ಶ್ರುತಿ ಎಲ್ಲೋದ್ಲು? ಶ್ರುತಿ, ಎಲ್ಲ ನಿಮ್ಮಿಂದನೇ ಆಗಿರೋದು. ಹೆಂಡತಿ ಮಾತನ್ನು ಕೇಳದೆ ಇರೋಷ್ಟು ಸೆಳೆತ ನಿಮ್ಮಲ್ಲಿದೆ. ತಲೆ ಹಿಡ್ಕೊಂಡಾಗ ಎನ್ನೇನೇ ಸುಖ, ತಲೆ ಕೆಟ್ಟಾಗ ಸಿದ್ಧು ತಿಕ್ಕ ಛೆ, ಸಿದ್ಧುನೇ ಸಾಕ. ಸೆಲ್ಫಿ ತಗೊಂಡಾಗಲೇ ಅನ್ಕೊಂಡೆ ಇವತ್ತು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಅಂತ. ಆಯ್ತಲ್ಲ. ಹಲೋ, ಹೇಳೋ ಪಾಂಡುರಂಗ. ಏ ಪಾಂಡುರಂಗ ಅಲ್ಲ ಕಣೋ, ಕೃಷ್ಣ. ಅಯ್ಯೋ, ಇಬ್ರು ಇನ್ಕಮ್ ಟ್ಯಾಕ್ಸ್ನವ್ರೆ, ಹೇಳ. ಎಲ್ಲೋ ಇದೀಯ? BBMP ಸುರಂಗ ಮಾರ್ಗಕ್ಕೆ ಗೊಬ್ಬರ ಎಕ್ಸ್ಪೋರ್ಟ್ ಆಗ್ತಾ ಇದ್ದೀನಿ. ಹೇಳೋ. ಏನೋ ಹಂಗಂದ್ರೆ ಡೀಟೇಲ್ ಹೇಳಕ್ಕಾಗಲ್ಲ. ಏನೋ ಬೆಳ್ಬೆಳಗ್ಗೆ ಫೋನ್ ಮಾಡಿದ್ದು. ಲೋ ಮಗ, ನನ್ನ ಪಾಡು ಮನೆಯಲ್ಲಿ ನಾಯಿ ಪಾಡಾಗ್ಬಿಟ್ಟಿದೆ ಕಣೋ. ಯಾಕೋ ನಿನ್ನ ಹೆಂಡತಿ ಏನಾದ್ರು ತತ್ಕದ್ಲ? ಛೆ, ಇಲ್ಲ ಕಣೋ. ಮತ್ತೆ ಬಡದ್ಲೇನೋ? ಇಲ್ಲ ಕಣೋ. ನನಗನ್ಸುತ್ತೆ ರಾತ್ರಿ ಎಲ್ಲ ಚೆನ್ನಾಗಿ ಬಡ್ದಿರ್ತಾಳೆ. ಇಲ್ಲ ಕಣೋ. ಮತ್ತ್ಯಾಕೋ ಈ ದುಃಖ? ಓ, ಗೊತ್ತಾಯ್ತು ಬಿಡು. ಏನೋ ಗೊತ್ತಾಯ್ತು? ಎಣ್ಣೆ ಒಡೆಗೆ ದುಡ್ಡು ಕೊಟ್ಟಿಲ್ಲ ಅನ್ಸುತ್ತೆ ಅಲ್ವಾ? ಕೊಟ್ಟಿದ್ಲು. ಹಾಂ, ಚಿಕನ್ ತರಕ್ಕೆ ದುಡ್ಡು ಕೊಟ್ಟಿದ್ಲು ಕಣೋ. ಹಾಂ, ನಾನು ಅದನ್ನ ಒಂದು ಸಣ್ಣ ಪಾರ್ಟಿ ಮಾಡಿಬಿಟ್ಟೆ. ಪಾರ್ಟಿ ಮಾಡ್ದ? ಯಾರ ಜೊತೆ? ಒಬ್ಬನೇ ಮಾಡಿದೆ ಕಣೋ. ಎಣ್ಣೆ ಒಡೆಯವಾಗ ನೆನಪಾಗಲ್ಲ ನಾನು, ನಶೆಯೆಲ್ಲ ಇಳಿದ್ಮೇಲೆ ನೆನಪಾಯ್ತಾ? ಸರಿ ಬಗಳು. ಲೋ ಸಿದ್ದು, ಬೆಳಿಗ್ಗೆಯಿಂದ ನನ್ನ ಹೆಂಡತಿ ಕಾಣ್ತಾ ಇಲ್ಲ ಕಣೋ. ಫೋನ್ ಮಾಡು, ಕೆಲ್ಸಕ್ಕೆ ಹೋಗಿರ್ತಾಳೆ. ಫೋನ್ ಮಾಡಿದ್ದೆ, ರಿಸೀವ್ ಮಾಡಲಿಲ್ಲ ಕಣೋ ಅವಳು. ಅದಕ್ಕೆ ನಾನೇನೋ ಮಾಡಲಿ ಇವಾಗ? ಮಗ, ನನಗೆ ಯಾಕೋ ಧೈರ್ಯ ಸಾಲ್ತಾ ಇಲ್ಲ ಕಣೋ. ಪ್ಲೀಸ್ ಮನೆಗೆ ಬಾರೋ, ನಿನ್ನ ಹತ್ರ ಮಾತಾಡಬೇಕು. ಓ ಸರಿ ಸರಿ, ಆಯ್ತು ಬರ್ತೀನಿ ಬಿಡು. ಸಿದ್ದು, ನೀನು ಬರುವಾಗ ಬರೀ ಖಾಲಿ ಕೈಲೇ ಬರಬೇಡ ಕಣೋ. ಹಂಗೆ ಒಂದು ಫುಲ್ ಬಾಟ್ಲು, ಒಂದು ಹಾಫ್ ಕಬಾಬ್ ತೊಗೊಂಡ್ಬಾರೋ. ಇದನ್ನೇ ಇನ್ಕಮ್ ಟ್ಯಾಕ್ಸ್ ಒಂದಿದ್ದು ಅಕೌಂಟ್ನಲ್ಲಿ ಬರ್ಕೊಳ್ಳೋ, ತೀರಿಸ್ತೀನಿ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ, ಫ್ರೆಂಡಾಗಿ. ಎಮೋಷನಲ್ ಬ್ಲ್ಯಾಕ್ಮೇಲ್ ಬೇಡಪ್ಪ, ಬರ್ತೀನಿ ಇಡು. ನಮ್ಮ ಶಂಕರಣ್ಣ ಆಗಿನ ಕಾಲದಲ್ಲೇ ಯುವ ಜನತೆಗೆ ಸಾಂಗಲ್ಲೇ ಬುದ್ಧಿ ಹೇಳಿದರು. ನಮಗೆ ಮದುವೆ ಬೇಡ ಸ್ವಾಮಿ, ಚಿನ್ನರನ್ನ ಮುದ್ದು ನನ್ನ ಚಲ್ಲಾಟ ಮೂರು ದಿನ, ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ. ನಾನು ಇವನ್ಗಿದನ್ನೇ ಬುದ್ಧಿ ಹೇಳಿದೆ, ಕೇಳಲಿಲ್ಲ. ದೋ ಮಿನಿಟ್ ಕಾ ಮಜಾ, ಜೀವನ್ ಪೂರ ಸಜಾ. ಮದುವೆ ಆಗಿಲ್ಲ ಅಂದರೂ ಫ್ರೆಂಡ್ಸ್ ಬೇಕು, ಮದುವೆ ಆದಮೇಲೂ ಫ್ರೆಂಡ್ಸ್ ಬೇಕು. ನಮ್ಮ ಯೂತ್ಸ್ ಯಾವಾಗ ಬುದ್ಧಿ ಕಲಿತಾರೋ ಆ ದೇವ್ರೇ ಬಲ್ಲ. ಚಿಯರ್ಸ್.
ಇಲ್ಲೋ ಸಿದ್ದು, ನೀನು ಗುದ್ದು ಕಣ. ಕಬಾಬ್ ಎಲ್ಲೋ ತಂದೆ? ಚೂರು ಟೇಸ್ಟ್ ಇಲ್ಲ. ನನ್ನ ಮಗನಿಗೆ ಬಿಟ್ಟು ಎಣ್ಣೆ ತಂದು ಬಿಸಿ ಬಿಸಿ ಕಬಾಬ್ ತಂದ್ರೆ ಏನ್ ದೌಲತ್ ನೋಡಿ ನನ್ನ ಮಗನಿಗೆ. ಲೋ ಸಿದ್ದು, ಏನೋ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾ ಇದ್ದೀನಿ. ನಿನ್ನ ಹೆಂಡತಿ ಎಲ್ಗೆ ಹೋದ್ಲು, ಯಾರ ಜೊತೆ ಹೋದ್ಲು, ಈಗೇನು ಮಾಡ್ತಿರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನನ್ನ ಫೀಲಿಂಗ್ಸನ್ನ ನೀ ಅರ್ಥ ಮಾಡ್ಕೋತಾ ಇಲ್ಲ ಕಣೋ. ಯಾಕೋ ಬಂಗಾರ, ಬಿರಿಯಾನಿ ತಿನ್ನುವಾಗ ಪಾಯಸ ತೊಗೊಂಡ್ಬಂದು ನೆಂಚ್ಕೋ ಅಂದ್ರಂತೆ. ಸುರಪಾನ ಕುಡಿಯುವಾಗ ನನ್ನ ಹೆಂಡತಿನ ನೆನಪಿಸ್ಬೇಡ ಕಣೋ, ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಬೇರೆ ಏನಾದರೂ ಮಾತಾಡು. ಅಲ್ಲ ಕಣ ಮಗ. ಸೋ ಮಗ, ನಾನು 5ನೇ ಕ್ಲಾಸ್ನಲ್ಲಿ ಇದ್ದಾಗ ನನ್ನ ಒಂದು ಹುಡುಗಿ ಇಷ್ಟಪಡ್ತಾ ಇದ್ಲು ಕಣ. ಅವಳ ಹೆಸರು ಗಾಯತ್ರಿ ಅಂತ. ಹೆಂಗಿದ್ಲು ಗೊತ್ತೇನೋ, ಗುಂಡು ಗುಂಡ್ಕೆ ಕೈ ಹಿಡಿದ್ರೆ ಕೈ ತುಂಬ ಸಿಗ್ತಿದ್ವು. ಸಾರಿ, ಟಂಗ್ ಸ್ಲಿಪ್. ಕೈ ತುಂಬ ಸಿಗೋಳು. ಈಗ ಹೆಂಗಿರ್ಬೋದು ಕಣೋ ಅವಳು? ತುಂಬಿರ್ ಚೀಲದಲ್ಲಿ ತುರ್ಕಿ ತುರ್ಕಿ ತುಂಬಿದ್ರೆ ಹೆಂಗಿರ್ತಾಳೆ? ಹಂಗಿರ್ತಾಳೆ. ಟೇಸ್ಟೇ ಇಲ್ದಿರೋ ಗೆಡ್ಡೆ ಕೋಸು. ಒಳ್ಳೆ ಹತ್ತೆ ಮೂಟೆ ಥರ ಮೆತ್ ಮೆತ್ತಗೆ ಇರ್ತಾಳೆ ಕಣ. ಗಾಳಿ ಇಲ್ದಿರೋ ಟ್ಯೂಬು. ಇಮೇಜಿನ್ ಮಾಡ್ಕೊ. ಅದೆಲ್ಲ ಬಿಡು ಸಿದ್ದು, ನನ್ನ ಹೆಂಡತಿ ಕಾಣ್ತಾ ಇಲ್ಲ, ಧೈರ್ಯ ಸಾಲ್ತಾ ಇಲ್ಲ, ಬೇಗ ಬಾರೋ ಅಂದೆಲ್ಲೋ. ಇದೊಂದು ಇದ್ರೆ ಧೈರ್ಯ ತನ್ನಿಂದ ತಾನೇ ಬರುತ್ತೆ. ಇದೇ ನನ್ನ ಹೆಂಡತಿ. ನನ್ನ ಹೆಂಡತಿ ಬಗ್ಗೆ ನನಗಿಲ್ದಿರೋ ಕಾಳಜಿ ನಿನಗೇನಕ್ಕೋ. ಯಾಕೋ ಎದ್ದೆ? ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ ಮಗ. ಹುಚ್ಚೆ ಹುಯ್ದು ಬಂದು ನಿನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತೀನಿ. ಬಿರಿಯಾನಿ ಅಂತೆ, ಪಾಯಸ ಅಂತೆ, ಎಡ್ತಿ ಅಂತೆ. ಹಲೋ. ಹಲೋ ಮೇಡಮ್, ಶ್ರುತಿ ಅವರಾ? ಹೌದು, ನೀವ್ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಕಿಟ್ಟಿ ಅವ್ರ ಫ್ರೆಂಡ್ ಪ್ರೇಮ್ ಅಂತ. ಯೋಗಿ ಪ್ರೇಮಾ? ಅಲ್ಲ ಮೇಡಮ್. ಮತ್ತೆ ಲವ್ಲಿಸ್ತಾರ ಪ್ರೇಮಾ? ಇವ್ರೇ ನಿಮ್ಮ ಯಜಮಾನ್ ಫ್ರೆಂಡಾ? ಭೂಮಿ ಮೇಲೆ ಈ ಹೆಸರು ಇರೋರು ಇಬ್ರೇನಾ? ಪ್ರೇಮ್ ಅಂತ ಹೆಸರು ಯಾರು ಇಟ್ಕೋಬಾರ್ದ? ಮತ್ತೆ ನೀನ್ ಯಾವ ಪ್ರೇಮ್ ಬೊಗಳಯ್ಯ? ಅಲ್ಲ ಮೇಡಮ್, ನಾನು ಪ್ರೇಮ್ ನಗರದ ಪ್ರೇಮ್. ವಿಷಯ ಏನ್ ಹೇಳಿ? ನಿಮ್ಮ ಯಜಮಾನ್ರು ಕಿಟ್ಟಿ ಅವರು ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ ಫೋನ್ ಮಾಡಿ ಎಲ್ಲರಿಗೂ ಹೇಳ್ತಿದ್ದಾರೆ. ಮೇಡಮ್, ನೀವು ಯಾರ ಜೊತೆ ಓಡೋಗಿದ್ದೀರಾ? ಐತೆ ಐತೆ ನಿಮಗೆ ಮಾರಿ ಹಬ್ಬ. ಲೋ, ಎಲ್ಲೋ ಹೋಗಿದ್ದೆ? ಟ್ಯಾಂಕ್ ಖಾಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿರ್ಲಿಲ್ವಾ? ಗೊತ್ತಾಯ್ತು. ಲೋ ಕಿಟ್ಟಿ, ನನ್ನ ಕರೆಸಿದ್ದು ನಿನ್ನ ಹೆಂಡತಿ ಕಾಣ್ತಿಲ್ಲ ಅಂತ. ನಡಿ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಹುಡ್ಕೊಂಬರೋಣ. ಹರಿಯೋ ನದಿ ಸಾಗರ ಸೇರೋ ಹಾಗೆ ಓಡೋದು ನನ್ನ ಹೆಂಡತಿ ಶ್ರುತಿ ಈ ಕಿಟ್ಟಿನ ಸೇರಲೇಬೇಕು. ಅಕ್ಕ, ನನ್ನ ಮಗನೇ, ನೀನ್ ಕುಡ್ದು ನಿಗುರ್ಕೊಳ್ಳೋದಲ್ದೆ ನನ್ನ ಮಾನ ಮರ್ಯಾದಿನ ಫೋರ್ಟ್ ಕ್ರಾಸ್ ಸೆಕೆಂಡ್ ಮೇನ್ ಅಲ್ಲಿ ಅರಾಜಾಗ್ತಾ ಇದ್ಯಾ? ದೇವರ್ಸಿ, ನಾನ್ ಬರೋ ಅಷ್ಟರಲ್ಲಿ ನೆಗೆದು ಬಿದ್ದು ಸಾಯೋ ಲೋಫರ್. ಬದುಕಿದ್ರೆ ಗ್ರೈಂಡರ್ ಅಲ್ಲಿ ಹಾಕಿ ಸಾಯಿಸ್ಬಿಡ್ತೀನಿ ತಿನ್ನೋಕಿ. ದುಡಿಯೋ ಯೋಗ್ಯತೆ ಇಲ್ಲ, ಎಂಟಿ ಕಾಸಲ್ಲಿ ಕುಡ್ದು ಸಾಯ್ತಿದ್ದಾನೆ.